ಸಚಿವರಾಗಿದ್ದಂಥ ಅನಂತ್ ಕುಮಾರ್ ಅವರು ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದಾರೆ. ಅವರೊಬ್ಬ ಸಜ್ಜನ ಸುಸಂಸ್ಕೃತ ರಾಜಕಾರಣಿ. ಬಹಳ ಚಿಕ್ಕ ವಯಸ್ಸಿನಲ್ಲೇ ಸಾರ್ವಜನಿಕ ಬದುಕಿನಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಇವತ್ತು ರಾಷ್ಟ್ರ ಮಟ್ಟದ ರಾಜಕಾರಣದವರೆಗೂ ಕೂಡ ಅವರು ಹೋಗಿದ್ದರು. ರಾಷ್ಟ್ರ ನಾಯಕರಾಗಿರ್ತಕ್ಕಂಥ ಎಲ್ಲ ಅರ್ಹತೆಗಳು ಕೂಡ ಅವರು ABVPಯಿಂದ ಪ್ರಾರಂಭ ಮಾಡಿ RSS ಜೊತೆ ಸಂಬಂಧ ಇಟ್ಟುಕೊಂಡು ಅಲ್ಲಿ ಬೆಳೆದು ರಾಷ್ಟ್ರ ರಾಜಕಾರಣಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ. ಒಬ್ಬ ಉತ್ತಮ ಆಡಳಿತಗಾರ, ಕರ್ನಾಟಕದ ಬೆಳವಣಿಗೆ ಬಗ್ಗೆ ಅಪಾರವಾದಂಥ ಕಾಳಜಿ ಇಟ್ಟುಕೊಂಡಿದ್ದಂಥವ್ರು. ಕೇಂದ್ರ ಸರ್ಕಾರದಲ್ಲಿ ಇವರು ಯಾವಾಗ ಮಂತ್ರಿ ಯಾವ್ಯಾವಾಗ ಮಂತ್ರಿ ಆಗಿದ್ದಾರೆ, ಆಗ ಕರ್ನಾಟಕದ ಯಾವುದೇ ಸಮಸ್ಯೆ ಬಂದರೂ ಕೂಡ ಕರ್ನಾಟಕವನ್ನು ಬಹಳ ಸಮರ್ಥವಾಗಿ ಪ್ರತಿನಿಧಿಸಿದಂಥವರು ಕೇಂದ್ರ ಸರ್ಕಾರದಲ್ಲಿ ಅನಂತ್ ಕುಮಾರ್ ಅವರು. ಅವರು ಕೇಂದ್ರದಲ್ಲಿ BJP ಅಧಿಕಾರದಲ್ಲಿದ್ದಾಗ, ಅಲ್ಲಿ ಮಂತ್ರಿಯಾಗಿದ್ದಾಗ, ಇಲ್ಲಿ ನಾವು ಅಧಿಕಾರದಲ್ಲಿದ್ದಾಗ ಒಂದು ರೀತಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಡುವೆ ಕುಂಡಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಸೊ ಅವರು ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ. ಇನ್ನು ಚಿಕ್ಕ ವಯಸ್ಸು 59 ವರ್ಷಗಳು, ಇನ್ನು ಭಾಳ ದೀರ್ಘಕಾಲ ದೇಶದ ರಾಜಕಾರಣದಲ್ಲಿ ಅವರು ಇರಬೇಕಾಗಿತ್ತು. ಇವತ್ತು ರಾಷ್ಟ್ರ ರಾಜಕಾರಣಕ್ಕೆ ಅವರ ಸಾವಿನಿಂದ ಭಾಳ ದೊಡ್ಡ ನಷ್ಟ ಆಗಿದೆ. ಮತ್ತು ಒಬ್ಬ ಒಳ್ಳೆಯ ಸ್ನೇಹಜೀವಿ, ನಾವು ಬೇರೆ ಬೇರೆ ಪಕ್ಷಗಳಲ್ಲಿದ್ದರೂ ಕೂಡ ಸ್ನೇಹಕ್ಕೆ ಪ್ರೀತಿಗೆ ತೊಂದರೆ ಇರಲಿಲ್ಲ. ಪಕ್ಷಾತೀತವಾಗಿ ನಿಮ್ಮ ಮತ್ತು ಅವರ ಸಂಬಂಧ ಚೆನ್ನಾಗಿತ್ತು, ಸ್ನೇಹ ಇತ್ತು. ಪಕ್ಷ ಬೇರೆ, ರಾಜಕಾರಣ ಬೇರೆ, ಮನುಷ್ಯ ಸಂಬಂಧಗಳು ಬೇರೆ. ಸೊ ಹಾಗಾಗಿ ಒಬ್ಬ ಸ್ನೇಹಜೀವಿ, ಸೊ ಅವರು ಇವತ್ತು ಅಗಲಿರ್ತಕ್ಕಂಥದ್ದು ಬರೀ ಅವ್ರ ಕುಟುಂಬ ವರ್ಗದವ್ರಿಗೆ ಅಲ್ಲ, ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ನಷ್ಟ ಆಗಿದೆ. ಅವರ ಸಾವಿನ ದುಃಖವನ್ನು ಅವರ ಕುಟುಂಬ ವರ್ಗದವರಿಗೆ, ಅವರ ಅಭಿಮಾನಿಗಳಿಗೆ, ಅವರ ಸ್ನೇಹಿತರಿಗೆ ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಕೂಡ ಮಾಡ್ತೇನೆ.